ಈಗ ಷಡ್ಮಾತನ ದೇವಸ್ಥಾನದ ಹಿಂದೆ ನಮ್ಮ ಅಮಾನು ಲೇತವ್ರ ಮನೆ, ಸಿ ಎಮ್ ಸಿ ಲೇಔಟಲ್ಲಿ, ಮತ್ತು ಭಾರತೀನಗರದಲ್ಲಿ ಎಲ್ಲ ಸರ್. ಈಗ ಇದೇ ಒಂದು ತಿಂಗಳಿಂದ ಮಳೆ ಬಂತು. ಮಳೆ ಬಂದಾಗ ಏನು ಮಾಡಿದ್ರು, ಬಂದರು ಕಾಲುವೆ ತೆರವುಗೊಳಿಸ್ತೀವಿ ಅಂತ ಹೇಳೋರು ಹೋದರು. ನಾನು ಹೇಳೋದೇನಂದರೆ ಈಗ ಎಲ್ಲ ಆಟೋವಲ್ಲಿ ಅನೌನ್ಸ್ಮೆಂಟ್ ಮಾಡಿಸ್ತಿದ್ದೀರಾ ನಮ್ಮ ನಗರಸಭೆಯಿಂದ ಎಲ್ಲ ಒಂದು ಕಡೆ. ಈಗ ನಗರಸಭೆ ಅಧ್ಯಕ್ಷರು ಒಂದು ನಮ್ಮ ಗಮನಕ್ಕೆ 31 ಸದಸ್ಯರನ್ನ ಒಂದು ತುರ್ತು ಸಭೆ ಕರೆದು, ಈ ನಿಮ್ಮ ವಾರ್ಡಲ್ಲಿ ಏನು ಸಮಸ್ಯೆ ಇದೆ, ಎಲ್ಲಿ ಕಾಲುವೆ ತೆಗಿಬೇಕು, ಏನು ಮಾಡಬೇಕು, ಈ ಮುಂಜಾಗ್ರತೆಯಾಗಿ ಮಳೆ ಬರುತ್ತೆ ಅಂತ ಗೊತ್ತಿತ್ತು ಅಲ್ವಾ ಸರ್? ಗೊತ್ತು, ಮಳೆ ಬತ್ತು ನಿಮ್ಮ ಮಾಧ್ಯಮದಲ್ಲೇ ತೋರಿಸ್ತಿದ್ದೀರಾ, ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಅಂತ ಹೇಳ್ತಿದ್ದೀರಾ. ನೀವು ಮಾಡಬೇಕಾದ್ರೆ ಈಗ 3 ದಿವಸ ಹಿಂಜಾನೆ ಮಾಡಿ ನಮ್ಮನ್ನು ಒಂದು ತುರ್ತು ಸಭೆ ಅಂತ ಕರಿಬೇಕಾಗಿತ್ತು ಸರ್. ಮತ್ತೆ ಅಧ್ಯಕ್ಷರಾಗಲಿ, ನಗರಸಭೆ ಆಯುಕ್ತ ಪೌರಾಯುಕ್ತರಾಗಲಿ, ಯಾರು ನಮ್ಮನ್ನು ಒಂದು ತುರ್ತು ಸಭೆಯನ್ನು ಕರೆದಿಲ್ಲ. ಅವ್ರದ್ದೇ ಒಂದು ಸರ್ವಾಧಿಕಾರಣೆ ಧೋರಣೆ ಆಗಿದೆ. ಇಲ್ಲೇನು ಸ್ಮಾರ್ಟ್ ಸಿಟಿ ಅಂತಾರೆ, ಮತ್ತು ಇನ್ನು ಏನೋ ಇನ್ನು ಯಾವುದೋ ಸಿಂಗಾಪುರ್ ಸಿಟಿ ಮಾಡ್ತೀವಿ ಅಂತಾರೆ. ಮಾಡಲಿ ಸರ್, ಸಂತೋಷ. ಸಿಂಗಾಪುರ್ ಸಿಟಿ ಅಲ್ಲ, ಸ್ಮಾರ್ಟ್ ಸಿಟಿ, ನಾವು ಅದಕ್ಕೆ ಕೈ ಜೋಡಿಸ್ತೀವಿ. ಅಟ್ಲೀಸ್ಟ್ ಇಲ್ಲಿ ರಾಜಕಾರಣಿಗಳು ಒತ್ತುವರಿ ಆಗಿದೆ ಸರ್. ಈಗ ಒಂದು ತುರ್ತು ಸಭೆ ಕರಿಬೇಕಾಗಿತ್ತಲ್ವಾ? 3 ದಿವಸ ಮಳೆ ಜಾಸ್ತಿ ಆಗುತ್ತೆ. ನನ್ನ ವಾರ್ಡಲ್ಲಿ ಇರೋ ಸಮಸ್ಯೆ ಅಧ್ಯಕ್ಷರಿಗೇನು ಸರ್ ಗೊತ್ತಾಗುತ್ತೆ? ನನ್ಗೆ ಗೊತ್ತಾಗುತ್ತೆ ನನ್ನ ವಾರ್ಡಲ್ಲಿ ಯಾವ ಯಾವ ಕಾಲುವೆ ಹೋಗುತ್ತೆ, ಎಲ್ಲಿ ಬ್ಲಾಕ್ ಮಾಡಿದ್ರೆ. ಮೊನ್ನೆ ಬಂದರು MIR ಬಂದರು, ಅಲ್ಲಿ ಅರ್ಧ ಕಾಲುವೆ ತೆಗೆದಿದ್ದಾರೆ, ಹೋಗಿದ್ದಾರೆ. ಈಗ ಬನ್ನಿ ನೀವು ಇದರಲ್ಲೇ ನೋಡಿ, ಎಲ್ಲಿ ಶನ್ಮ ಪಾಪ ಮನೆ. ನಾನು ಬೆಳಗ್ಗೆ ನೀವು ನೋಡಬೇಕು ಎಲ್ಲ ಸಾಮಾನು, ಪಾತ್ರೆ ಸಾಮಾನು ಎಲ್ಲ ಮೇನಾಗಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆ 8 ಗಂಟೆವರೆಗೂ ಅವ್ರಿಗೆ ಯಾವುದು ಇದಿರಲಿಲ್ಲ. 8 ಗಂಟೆ ಮೇಲೆ ನೀರು ಜಾಸ್ತಿ ಆಯಿತು. ಏನಕ್ಕೆ ಜಾಸ್ತಿ ಅಂದರೆ ಕೆರೆಗೆ ನೀರು ಜಾಸ್ತಿ ಆಗಿ ಇದಾಯಿತು. ಒಂದು ತುರ್ತು ಸಭೆ ಕರೆದು ಮೂರು ತಿಂಗಳಿಂದ ಬಂತು ಮಳೆ, ಇದು ಅದಕ್ಕಿಂತ 2 ತಿಂಗಳಿಂದ ಬಂತು. 3 ದಿವಸದಿಂದ ನೀವು ನಗರಸಭೆಯಲ್ಲಿ ಆಟೋ ಅಲ್ಲಿ ಅನೌನ್ಸ್ ಮಾಡಿಸ್ತಿದ್ದೀರಾ, ಒಳ್ಳೇದು, ಜನ ಎಚ್ಚೆತ್ಕೊಂಡಿದ್ದಾರೆ. ಬಟ್ ಅನೌನ್ಸ್ ಮಾಡಿಸ್ ತಕ್ಕಂಥ ನೀರು ಹೋಗೋದಕ್ಕೂ ನಾವು ದಾರಿ ಮಾಡ್ಕೊಡ್ಬೇಕಲ್ವಾ? ಯಾಕೆ ಮಾಡ್ತಿಲ್ಲ? ಒಂದು ತುರ್ತು ಸಭೆ ಕರೆದ್ರಾ? 31 ಜನ ಸದಸ್ಯರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಒಂದು ಅಧ್ಯಕ್ಷರಾದಂಥವ್ರು ಒಂದು ಸಭೆ ಕರೆದು, ನಿನ್ನ ವಾರ್ಡಲ್ಲಿ ಏನು ಸಮಸ್ಯೆ ಇದೆ, ಯಾಕೆ ಆಗ್ತಿದೆ, ಏನು ಮಾಡಬೇಕಪ್ಪ. ನಾನು ಸೀನಿಯಾರಿಟಿ ಇರ್ಬೋದು ಇಲ್ಲದೆ ಇರ್ಬೋದು ಸರ್, ಯಾವುದಕ್ಕೂ ಸ್ಪಂದಿಸಿಲ್ಲ ಸರ್. ಸ್ಪಂದಿಸಿದ್ರೆ ಈ ಅನಾಹುತ ಏನಕ್ಕೆ ಆಗ್ತಿತ್ತು ಸರ್? ಈಗ ಎಲ್ಲ ನೀರು ನಾನು 15ನೇ ವಾರ್ಡಲ್ಲೇ ಹೋಗೋದು. ಇದು ಇವತ್ತಿನವರೆಗೂ ಕೇಳಿ, ನಿನ್ನ ವಾರ್ಡಲ್ಲಿ ಏನು ಸಮಸ್ಯೆ ಆಗಿದೆ, ಯಾಕೆ ಆಗ್ತಿದೆ, ನೀರು ಯಾಕೆ ಹೋಗ್ತಿಲ್ಲ. ಬರ್ತಾರೆ, ವೀಕ್ಷಣೆ ಮಾಡ್ತೀವಿ, ನಾನು ಅವ್ರ ಜೊತೆ ಹೋಗ್ತೀನಿ, ಹೊರಟೋಗ್ತೀವಿ. ಇದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕಲ್ವಾ? ಮಳೆ ಬಂದಾಗ ಬಂದು ನಾವೇನೋ ಮೈಕ್ ಮುಂದೆ ನಿಮ್ಮ ಮಾತಾಡಿದ್ರೆ ನಾವೇನೋ ದೊಡ್ಡ ಥರ ಜನ ಏನು ಅಂದ್ಕೊತಾರೆ, ಯಾವಾಗಲೂ ಮಳೆ ಬಂದ ತಕ್ಷಣ ಇವ್ರು ಮೈಕ್ ಮುಂದೆ ಬಡೋದು ಒಂದು ಇದಾಗ್ಬಿಟ್ಟಿದೆ ಅಂದ್ಕೊತಾರೆ. ಸರ್, ನಗರಸಭೆ ಈ ರಾಜಕಾಲುವೆ ಒತ್ತುವರಿಗಳಾಗಿ ಇದು ಹಿಂದೆಯಿಂದ ಹೋರಾಡ್ತಾನೇ ಬರ್ತಿದ್ದಾರೆ ಸರ್. ರಾಜಕಾಲು ಒತ್ತುವರಿ ಆಗಿರೋದ್ರಿಂದನೇ ಅಲ್ವಾ ಎಷ್ಟು ರಾಜಕಾಲುವೆ ಬರುತ್ತೆ? ಅದನ್ನು ಎಲ್ಲಿ ನೀವು ಇದು ಮಾಡಿಸಿದ್ದೀರಾ? ತಿರುಗೊಳಿಸ್ಬೇಕಲ್ಲ, ಒಂದೇ ರಾಜಕಾಲುವೆ ಬರೋದು. ನನ್ನ 15ನೇ ವಾರ್ಡಲ್ಲೇ 4 ರಾಜಕಾಲುವೆ ಹೋಗುತ್ತೆ ಸರ್. ಎಲ್ಲ ಅಕ್ರಮ ಕಟ್ಟಡಗಳು ಬಂದಿದೆ, ಅದನ್ನು ಮಾಡಬೇಕು. ಎಲ್ಲೆಲ್ಲಿ ಮಾಡಬೇಕು, ಯಾರಿಗೆ ಏನು ಪರಿಹಾರ ಮಾಡಬೇಕು, ಅವ್ರಿಗೆ ಏನೋ ಪರಿಹಾರ ಸೂಚಿಸಬೇಕು. ಈ ಕಡೆ ಇದಾಗಿದೆ, ನೀರು ಸಮಸ್ಯೆ ಆಗುತ್ತೆ, ಸರಿ ಮಾಡಬೇಕಲ್ವಾ? ಒಂದು ತುರ್ತು ಸಭೆ ಕರೆದು ನಮ್ಮನ್ನು ಹೇಳಿದ್ರೆ ನಾವು ಹೇಳ್ತಿದ್ದೀವಿ ಸರ್. ಇವತ್ತಿನವರೆಗೂ ನಗರಸಭೆ ಮಳೆ ಬಂದಾಗ ನಾವು ಮೈಕ್ ಮುಂದೆ ಮಾತಾಡೋದು ಅಷ್ಟೇ ಸರ್. ನಮ್ಮ ನೋವು ಮೈಕ್ ಮುಂದೆ ಹೇಳ್ಕೊಬೇಕಷ್ಟೇ. ನಗರಸಭೆಯಲ್ಲಿ ಯಾವುದೇ ಹತ್ತಿರ ಹೇಳೋಕ್ಕಾಗೋದಿಲ್ಲ. ಒಂದು 20 ಗಾಡಿ ಹಳೆ ಗಾಡಿ ಇತ್ತು, ರಿಪೇರಿಗೆ ಬಂದಿರೋವು 20 ಗಾಡಿ. ಒಂದು 30-35 ಗಾಡಿನೂ ಅಂದಾಜು ಹೊಸ ಗಾಡಿಗಳಿತ್ತು. ಸುಮಾರು ನಮಗೆ 50-60 ಲಕ್ಷ ಲಾಸ್ ಆಗಿರ್ಬೋದು. ಬೇಡಿಕೆ ನಾನು ಆಲ್ರೆಡಿ ಎಲ್ಲ ಅಧಿಕಾರಿಗಳಿಗೆ ಲೆಟರ್ ಬರ್ತಿದ್ದೀನಿ. ಮೊದಲೇ ನನಗೆ ಇನ್ನು ಅನಾಹುತ ಆಗುತ್ತೆ ಅಂತ ಗೊತ್ತಿದ್ದೆ ಹಾಕಿದ್ದೀನಿ. 3 ತಿಂಗಳಿಂದ ಏನೂ ಕಾರ್ಯಕ್ರಮ ತಗೊಂಡಿಲ್ಲ. ಇವರು ಲೋಕಲ್ ಪಾಲಿಟಿಕ್ಸ್ ಎಲ್ಲ ಇಟ್ಕೊಂಡು ಅಕ್ಕಪಕ್ಕದವ್ರು ಕಾಲುವೆಗಳೇ ತೆಗಿಯೋಕೆ ಬಿಡಲಿಲ್ಲ. ಇದ್ರ ಬಗ್ಗೆ ನಾನು ಎಲ್ಲ ಬರೆದು ತಹಸೀಲ್ದಾರ್ ಸಾಹೇಬರು ಎಲ್ಲ ಸೇರಿ ಕಮಿಷನರ್ಗೆ ಬರೆದಿದ್ದಾರೆ. ಕಮಿಷನರ್ ತೆರವುಗೊಳಿಸಿ ಅಂತ ಮುನ್ಸಿಪಲ್ ಕಮಿಷನರ್ಗೆ. ಅವ್ರ ತೆರವು ಯಾವುದೋ ಇದಕ್ಕೆ ಒತ್ತಡಕ್ಕೆ ಮಾಡಿದ್ರು, ಇದು ಮಾಡಲಿಲ್ಲ. ಇದ್ರ ಬಗ್ಗೆ ನಾನು ನಮ್ಮ ಮುನ್ಸಿಪಲ್ ಕಮಿಷನರ್ ಪ್ರೆಸಿಡೆಂಟ್ ಅವ್ರಿಗೆ ಕೂಡ ಸಹ ಪತ್ರ ಮಾಡಿದ್ದೀನಿ. ನೀವು ಇದ್ರ ಬಗ್ಗೆ ಇದು ಮಾಡಿಕೊಡಿ.